ಎಬಿವಿಪಿ ನೇತೃತ್ವದಲ್ಲಿ ಬೃಹತ್ ಪ್ರತಿಭಟನೆ, ಸ್ಥಳಕ್ಕೆ ಅಧಿಕಾರಿಗಳ ದಿಢೀರ್ ದೌಡು, ಸಕಾರಾತ್ಮಕ ಸ್ಪಂದನೆ. ರೋಡ್ಹಂಸ್ ಹಾಗೂ ವಾಕರ ರಸ್ತೆ ಸಾರಿಗೆ ಸಂಸ್ಥೆಯ ಬಸ್ ಸ್ಟೇಜ್ ಪಾಯಿಂಟ್ ನಿಲುಗಡೆಗಾಗಿ ಬಿಕೆ ಕಾಲೇಜಿನಲ್ಲಿ ಎಬಿವಿಪಿ ನೇತೃತ್ವದಲ್ಲಿ ವಿದ್ಯಾರ್ಥಿಗಳ ಬೃಹತ್ ಪ್ರತಿಭಟನೆ, ಸ್ಥಳಕ್ಕೆ ಅಧಿಕಾರಿಗಳ ದೌಡು, ಸಕಾರಾತ್ಮಕ ಸ್ಪಂದನೆ. ಚಿಕ್ಕೋಡಿ ನಗರದ ಕೆಎಲ್ಇ ಸಂಸ್ಥೆಯ ಬಸವಪ್ರಭು ಕೋರಿ ಮಹಾವಿದ್ಯಾಲಯದ ಹತ್ತಿರ ಸಾರಿಗೆ ಸಂಸ್ಥೆ ಎಲ್ಲಾ ಬಸ್ಸುಗಳ ನಿಲುಗಡೆಗಾಗಿ ಸ್ಟೇಜ್ ಪಾಯಿಂಟ್ ಕಲ್ಪಿಸುವ ಬೇಡಿಕೆ ಹಾಗೂ ವೇಗ ನಿಯಂತ್ರಣಕ್ಕೆ ರೋಡ್ಹಂಪ್ಸ್ಗಾಗಿ ಅಖಿಲ ಭಾರತೀಯ ವಿದ್ಯಾರ್ಥಿ ಪರಿಷತ್ ಚಿಕ್ಕೋಡಿ ಘಟಕದ ನೇತೃತ್ವದಲ್ಲಿ ವಿದ್ಯಾರ್ಥಿಗಳು ಬೃಹತ್ ಪ್ರತಿಭಟನೆ ನಡೆಸಿದರು. ಪ್ರತಿಭಟನೆ ಸಮಯದಲ್ಲಿ ಆಗಮಿಸಿದ ಚಿಕ್ಕೋಡಿ ಚರಮೂರ್ತಿ, ಸಂಪಾದನಾ ಮಹಾಸ್ವಾಮಿಗಳು ವಿದ್ಯಾರ್ಥಿಗಳ ಹೋರಾಟಕ್ಕೆ ಬೆಂಬಲ ಸೂಚಿಸಿದರು. ಅಂಕಲಿ ರಸ್ತೆ ಟ್ರಾಫಿಕ್ ಜಾಮ್ ಆದ ತಕ್ಷಣ ಸ್ಥಳಕ್ಕಾಗಮಿಸಿದ ಚಿಕ್ಕೋಡಿ ತಾಲೂಕು ದಂಡಾಧಿಕಾರಿ ಮಾತನಾಡಿ, ವಿದ್ಯಾರ್ಥಿಗಳ ಮನವಿಗೆ ಸಕಾರಾತ್ಮಕವಾಗಿ ಸ್ಪಂದಿಸಿ ಕೂಡಲೇ ಸಮಸ್ಯೆ ಬಗೆಹರಿಸುವುದಾಗಿ ಭರವಸೆ ನೀಡಿದರು. ಇದೇ ವೇಳೆ ಚಿಕ್ಕೋಡಿ ಪೊಲೀಸ್ ಅಧಿಕಾರಿಗಳು ಹಾಗೂ ಕೆಎಸ್ಆರ್ಟಿಸಿ ಚಿಕ್ಕೋಡಿಯ ಸಾರಿಗೆ ವಿಭಾಗ ನಿಯಂತ್ರಣಾಧಿಕಾರಿಗಳು ಉಪಸ್ಥಿತರಿದ್ದರು. ಇದೇ ವೇಳೆ ಎಬಿವಿಪಿ ಪ್ರಮುಖರು ಸೇರಿದಂತೆ 300ಕ್ಕೂ ಹೆಚ್ಚು ವಿದ್ಯಾರ್ಥಿಗಳು ಪ್ರತಿಭಟನೆಯಲ್ಲಿ ಭಾಗಿಯಾಗಿದ್ದರು. ರೂಪದಲ್ಲಿ ನಮಗೆ ಬಂದು ಕೊಡಿ, ನಾವು ಬಿಡ್ತೀವಿ. ಹಾಗೆ ಇಲ್ಲಿ ಸ್ಟೇಜ್ ಸ್ಟಾಪ್ ಆಗ್ಬೇಕು. ಸ್ಟೇಜ್ ಸ್ಟಾಪ್ ನಿಮ್ಮ ಬೇಡಿಕೆ ಎರಡೇ ಸರ್, ಸ್ಟೇಜ್ ಸ್ಟಾಪ್ ಇದೆ. ಅವರು ಅಂದ್ರೆ ಡಿಪೋ ಮ್ಯಾನೇಜರ್ ಅವರು ಹೇಳಿದ್ರು. ನೀವು ಏನ್ ಮಾಡ್ತಾ ಇದ್ದೀರಾ? ನಿನ್ನೆ ಕೇಳಲಿಕ್ಕೆ ಹೋದ್ರಿ ಎ ಸಿ ಆಫೀಸರ್ ಹೋದಾಗ, ಯಾವ್ದೋ ಒಂದು ಬಿ ಗ್ರೇಡ್ ಆಫೀಸರ್ ಅಂತೆ ಕೇಳಿಪೋದಾಗ ಬಿ ಜವಾಬ್ದಾರಿ ನಮ್ಮ ಅಂಡರ್ದಲ್ಲಿ ಬರೋದಲ್ಲ, ಇದು ನ್ಯಾಷನಲ್ ಹೈವೇ ಆಗುತ್ತೆ, ಬಾಗಲಕೋಟೆ ಅವರ ಅಂಡರ್ದಲ್ಲಿ ಬರುತ್ತೆ, ಅವ್ರು ಹಿಂಗೆ ಕೇಳಿ ಅಂತ ಹೇಳ್ತಾರೆ. ಇವ್ರು ಯಾವ್ದು ಕರೋದು? ಇನ್ನು ಬೆಳೆ ತೊಗೊಂಡು ಅಂದ್ರೆ ಕೈಗೆ ಇಲ್ಲಿ ಪ್ರಾಣ ಹೋಗ್ತಾ ಇದೆ ವಿದ್ಯಾರ್ಥಿಗಳದು. ಏನ್ ಮಾಡ್ತಾ ಇದ್ದಾರಾ? ಯಾಕಾಗಿ ಆ ಚೇರ್ ನಲ್ಲಿ ಕೂತಿದ್ರ? ಬಿಟ್ಟು ಹೋಗಿ, ರಾಜೀನಾಮೆ ಯಾರೋ ಬಂದು ಮಾಡ್ತಾರೆ. ಅವ್ರು ಬಂದ್ರು ರಿಟರ್ನ್ ನಮ್ಮ ರಿಟರ್ನ್ ಹಾಕಿ ನಮ್ಗೆ ಕೊಡಬೇಕು. ಕೊಟ್ಟಾಗ ನಾವು ಪ್ರಕಟಣೆ ಸತ್ಯ ಅದೇನು ಅಂತ ಸರ್ ನಮ್ಗೆ ಸಾವಿಗೆ ಕಾರಣ ಯಾರು? ನೀವು ರಾಜಕಾರಣಿಗಳು ಒಂದೇ ಇದೆ, ನಿಮ್ಮ ಮೇಲೆ ನಂಬಿಕೆ ಇಲ್ಲ. ರಿಟರ್ನ್ ಅಲ್ಲಿ ಬರ್ಕೊಡ್ಬೇಕು ಅಂತಾರೆ. ನೀವು ಅಕಸ್ಮಾತ್ ನೀವು ಏನಾದ್ರೂ ನಮ್ಮ ಅಕಸ್ಮಾತ್ ಮಾಡಿದ್ರೆ ನಾವು ಹೋಗ್ತೀವಿ, ಕೋರ್ಟಿಗೆ ಹೋಗ್ತೀವಿ.